ಪಂಚರಾಜ್ಯಗಳಲ್ಲಿ ಏನು ನಿನ್ನೆ ಎಕ್ಸಿಸ್ಟ್ ಪೋಲ್ ಹೊರಗಡೆ ಬಿದ್ದಿದೆನೋ ಬಹುಶಃ ಕಾಂಗ್ರೆಸ್ ಪಕ್ಷವನ್ನು ಇಡೀ ದೇಶದ ಜನರು ತಿರಸ್ಕಾರವನ್ನು ಮಾಡುವಂಥ ಕೆಲಸ ಮಾಡಿದ್ದಾರೆ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಅನ್ನೋಂಥದ್ದು ಮುಂಬರುವಂಥ ದಿನಗಳಲ್ಲಿ ಇಡೀ ದೇಶಕ್ಕೆ ಪಾಂಪ್ಲೆಟ್ಗೆ ಮತ್ತು ಬ್ಯಾನರ್ಗಳಿಗೆ ಮತ್ತು ನಾಯಕರಿಗೆ ಸೀಮಿತ ಆಗುತ್ತಾಗಲಿ, ಮುಂಬರುವಂಥ ದಿನಗಳಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಗಾಲಿಲ್ಲ. ಯಾಕಂದರೆ ದೇಶ ಜನರು ತಿರಸ್ಕಾರ ಮಾಡ್ತಾರೆ. ಯಾಕಂದರೆ ದೊಡ್ಡ ಉತ್ತರ ಪ್ರದೇಶನಂಥ ರಾಷ್ಟ್ರದಲ್ಲಿ ಇವತ್ತು ಜನರು ಅಲ್ಲಿ ಎಲ್ಲೋ ಒಂದು ಕಡೆ ಇವತ್ತು ಆ ಪಕ್ಷ ಅನ್ನೋಂಥದ್ದು ತಿರಸ್ಕಾರವನ್ನು ಮಾಡೋದ್ರ ಮೂಲಕ ಭಾರತೀಯ ಜನತಾ ಪಾರ್ಟಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸಮೀಕ್ಷೆದಲ್ಲಿ ಪಂಜಾಬಲ್ಲಿ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕಾರ, ಅವ್ರದೇ ರೂಲಿಂಗ್ ಪಾರ್ಟಿ ಇತ್ತು, ಅಲ್ಲಿ ತಿರಸ್ಕಾರವನ್ನು ಮಾಡೋಂಥ ಕೆಲಸ ಮಾಡಿದ್ದಾರೆ. ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಅನ್ನೋಂಥದ್ದು ಇವತ್ತು ಎಲ್ಲಿ ಕೂಡ ಇವತ್ತು ಗುರುಸುವಂಥ ಸಂಖ್ಯೆ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಮುಂಬರುವಂಥ ದಿನಗಳಲ್ಲಿ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕೂಡ 23ನಲ್ಲಿ ನಡೆಯುವಂಥ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಒಳಗಾಗಲಿಲ್ಲ. ಇವತ್ತು ಅವರು ಭಾಳಷ್ಟು ಕುಣಿದಾಡ್ತಾ ಇದ್ದಾರೆ, ಕುಪ್ಪಳಿಸ್ತಾ ಇದ್ದಾರೆ, ನಾವು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತೀವಿ ಅಧಿಕಾರಕ್ಕೆ ಬರ್ತೀವಿ ಅಂದೇಳಿ. ಏನು ಬೇಸಿಸ್ ಮೇಲೆ ಅಧಿಕಾರಕ್ಕೆ ಬರ್ತಾರೋ ಗೊತ್ತಿಲ್ಲಾಗಲಿ, ಸುಮ್ಮನೆ ಮಾತಾಡೋಕ್ಕೆ ಚಲೋ ಇದ್ದೆ. ಯಾಕಂದರೆ ಫೋಟೋ ಸಲುವಾಗಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಫೋಟೋ ಸಲುವಾಗಿ ಚಲೋ ಆಗಿ ಕಾಣ್ತಾರೆ. ಆ ಫೋಟೋ ಹೊರಗಡೆ ಬಂದ ತಕ್ಷಣ ಅವನೊಂದು ದಿಕ್ಕಿಗೆ ಹೋಗ್ತಾರೆ, ಇವನೊಂದು ದಿಕ್ಕಿಗೆ ಹೋಗ್ತಾರೆ. ಅವರಲ್ಲಿ ಯಾರು ಹೊಂದಾಣಿಕೆ ಇಲ್ಲ. ರಾಜ್ಯದಲ್ಲಿ ಕೂಡ ಅವ್ರದ್ದು ಅಧಿಕಾರ ಬರುತ್ತೆ ಅನ್ನೋದಕ್ಕೆ ಏನು ವಾತಾವರಣ ಏನು ಅಷ್ಟು ಮಟ್ಟಿಗೆ ಇಲ್ಲ. ಹಂಗಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಸರ್ಕಾರ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಒಳ್ಳೆ ಕೆಲಸಗಳು ಮಾಡ್ಕೊತದೆ, ಜನಪರವಾದಂಥ ಕೆಲಸಗಳು ಮಾಡ್ಕೊಂಡು ಹೋಗ್ತೀವಿ. ಇವತ್ತು ಪಂಚರಾಜ್ಯದಲ್ಲಿ ಏನು ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿಯನ್ನು ತುಂಬಿದರೋ, ಕರ್ನಾಟಕದಲ್ಲಿ ಕೂಡ 23ನಲ್ಲಿ ನಡೆಯುವ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಜೈಬರಿಯನ್ನು ಬಾರಿಸ್ತಾರೆ. ಯಾಕಂದರೆ ನನಗೆ ಗೋವಾ ಮತ್ತು ಹರಿಯಾಣ ಭಾಳಷ್ಟು, ಗೋವಾ ಸಣ್ಣ ಸ್ಟೇಟ್ಗಳು, ಹರಿಯಾಣ ಕೂಡ ಉತ್ತರಾಖಂಡ್ ಕೂಡ ಭಾಳ ಸಣ್ಣ ರಾಜ್ಯಗಳು. ಆ ಉತ್ತರಾಖಂಡ ಮತ್ತು ಗೋವಾದಲ್ಲಿ ಅಂದರೆ ಪಂಜಾಬಲ್ಲಿ ಅವ್ರದ್ದಿದ್ದಂಥ ಸರ್ಕಾರನೇ ಜನರು ಕಳೆದುಬಿಟ್ಟಾರ. ಹಂಗಾಗಿ ಮತ್ತು ಉತ್ತರಾಖಂಡ ಮತ್ತು ಗೋವಾದಲ್ಲಿ ಅಲ್ಲಿ ಕೂಡ ಗೋವಾದಲ್ಲಿ ಬರ್ತದನ್ನಂತ ಅಲ್ಲ, ಸಮೀಕ್ಷೆಗಳು ಹೇಳ್ತಾವೆ ಅದು ವಾತಾವರಣ ಕಾಂಗ್ರೆಸ್ ಪರ ಆಗಿದೆ ಅಂದೇಳಿ. ಅಲ್ಲಿ ಗೋವಾದಲ್ಲಿ ಕೂಡ 50-50 ಇದೆ, ಗೋವಾದಲ್ಲಿ ಕೂಡ BJP ಬರ ಇಲ್ಲ ಖಂಡಿತವಾಗಿ. ಯಾಕಂದರೆ ಉತ್ತರ ಪ್ರದೇಶದಲ್ಲಿ ಇವತ್ತು ಈ ರಿಸಲ್ಟ್ ಏನಿದ್ದಾನೋ, ಈ ರಿಸಲ್ಟ್ ಏನಿದ್ದಾನೋ ಅದಕ್ಕೆ ನಾವು ಖಂಡಿತವಾಗಿ ನಮ್ಮ ಕರ್ನಾಟಕದ ಮೇಲೆ ಕೂಡ ಒಂದು ರೀತಿ ಪರಿಣಾಮ ಬೀಳುತ್ತೆ. ಹಂಗೆ ಪರಿಣಾಮ ಬೀಳುವಂಥ ಸಂದರ್ಭದಲ್ಲಿ ಆ ಸಂದರ್ಭಕ್ಕೆ ಯಾವ್ಯಾವ ಚುನಾವಣೆಗಳು ನಡೆದೋ ಆ ಭಾರತೀಯ ಜನತಾ ಪಾರ್ಟಿ ಅನುಕೂಲವಾದಂಥ ವಾತಾವರಣ ಸೃಷ್ಟಿ ಮಾಡ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.